ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಮೃತಾಮೃತಾಭ್ಯಂ ಜೀವೇತ ಮೃತೇನ ಪ್ರಮೃತೇನ ವ ಸತ್ಯಾಮೃತಾಭ್ಯ ಜೀವೇತ ನ ಅಶ್ವಾ ವೃತ್ಯ ಕಥಂಚನ. ಅಂದರೆ ಮನುಷ್ಯ ಹುಟ್ಟಿದ ನಂತರ ಬಾಳಿ ಬದುಕಬೇಕು. ಅದೇ ರೀತಿ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯೂ ಕೂಡ ಅದು ತನ್ನದೇ ಆದಂತಹ ರೀತಿಯಿಂದ ಬದುಕನ್ನು ಸಾಗಿಸ್ತವೆ, ಬದುಕ್ತವೆ, ಸಂತಾನ ಅಭಿವೃದ್ಧಿಯನ್ನು ಪಡ್ಕೊಳ್ತವೆ. ಹಾಗಾದರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ಭಗವಂತ ಅರ್ಥಾತ್ ಪ್ರಕೃತಿ ಅಂತ ಹೇಳುವಂಥದ್ದು. ಮನುಷ್ಯನನ್ನು ಹೊರತುಪಡಿಸಿ ಉಳಿದೆಲ್ಲ ಜೀವಿಗಳು ಕೂಡ ಪ್ರಕೃತಿಯನ್ನು ಅನುಸರಿಸಿ ಜೀವನ ಮಾಡುವುದನ್ನು ನಾವು ಕಾಣ್ತೇವೆ. ಅವುಗಳಿಗೆ ಯಾರೂ ಕೂಡ ಸಹಾಯವನ್ನು ಮಾಡುವುದಿಲ್ಲ. ಅವುಗಳು ತಮ್ಮ ಸ್ವ ಇಚ್ಛೆಯಿಂದ ಬದುಕುವಂಥದ್ದು, ಸ್ವ ಸಾಮರ್ಥ್ಯದಿಂದ ಬದುಕುವುದನ್ನು ನಾವು ಕಾಣ್ತೇವೆ. ಆದರೆ ಇಲ್ಲಿ ಮನುಷ್ಯನ ಬದುಕನ್ನು ಮಾತ್ರ ನಾವು ಆರು ವಿಧವಾಗಿ ಗುರುತಿಸುವಂಥದ್ದು ನಾವು ಕಾಣ್ತೇವೆ. ಇದನ್ನು ಭಾಗವತದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಮೊದಲನೆಯದಾಗಿ ವೃತವೃತ್ತಿಯಿಂದ ಮನುಷ್ಯ ಬದುಕುವಂಥದ್ದು, ಹಾಗೆ ಅಮೃತ ವೃತ್ತಿಯಿಂದ ಬದುಕುವಂಥದ್ದು, ಮೃತವೃತ್ತಿಯಿಂದ ಅರ್ಥಾತ್ ಪ್ರಮೃತ ವೃತ್ತಿಯಿಂದ ಬದುಕುವಂಥದ್ದು, ಸತ್ಯಾನೃತ ವೃತ್ತಿಯಿಂದ ಬದುಕುವಂಥದ್ದು, ಹಾಗೂ ಕೊನೆಯದಾಗಿ ಶ್ವವೃತ್ತಿಯಿಂದ, ಅಂದರೆ ಒಟ್ಟು ಆರು ವಿಧವಾದಂತಹ ವೃತ್ತಿಯಿಂದ ಆತ ಬದುಕುವಂಥದ್ದು. ಇಲ್ಲಿ ವೃತ್ತಿ ಅಂತ ಹೇಳಿದರೆ ಅವನು ನಡೆಸುವಂತಹ ಆ ಜೀವನದ ಪರಿ ಅಥವಾ ಜೀವನದ ರೀತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ವೃತ್ತಿ ಅಂತ ಹೇಳಿದರೆ ವೈದ್ಯ ವೃತ್ತಿ ಅಥವಾ ಯಾವುದಾದ್ರೂ ತಾಂತ್ರಿಕ ವೃತ್ತಿ, ಈ ರೀತಿಯಾದಂಥ ವೃತ್ತಿ ಇಲ್ಲಿ ಹಾಗಲ್ಲ. ಆ ಜೀವನ ವಿಧಾನ ಅಂತ ಹೇಳುವಂಥದ್ದು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು. ಅದನ್ನು ಭಾಗವತ ಆರು ವಿಧವಾಗಿ ಅಲ್ಲಿ ವಿಂಗಡಣೆಯನ್ನು ಮಾಡಿರುವಂಥದ್ದು. ಹಾಗಾದರೆ ಮೊದಲನೆಯದಾಗಿ ಇಲ್ಲಿ ವೃತವೃತ್ತಿ ಎಂದರೆ ಏನು? ವೃತವೃತ್ತಿ ಅಂದರೆ ಅಲ್ಲಿ ಮುಖ್ಯವಾಗಿ ನಾವು ಕೃಷಿಕನೋರ್ವನು ಅಲ್ಲಿ ಬೆಳೆಯನ್ನು ಬೆಳೀತಾನೆ. ಅದು ಗೋಧಿ ಇರಲಿ, ರಾಗಿ ಇರಲಿ, ಭತ್ತ ಇರಲಿ, ಈ ರೀತಿಯಾದಂತಹ ಬೆಳೆಗಳನ್ನು ಬೆಳೆದ ನಂತರ ಅದನ್ನು ಕಟಾವು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಬೆಳೆಗಳು ಅಥವಾ ಭತ್ತವಾಗಲಿ ಗೋಧಿಯಾಗಲಿ ಅದು ಆ ಗದ್ದೆಯಲ್ಲಿ ಬಿದ್ದು ಅಲ್ಲಿ ಹಾಳಾಗಬಹುದು. ನಮ್ಮ ಈ ಊರಿನ ಭಾಷೆಯಲ್ಲಿ ಹೇಳುವುದಾದರೆ ನಾವು ಭತ್ತವನ್ನು ಬೆಳೆದರೆ ಅಲ್ಲಿ ಕದಿರ್ ಅಂತ ಹೇಳುವಂಥದ್ದು ಕೆಳಗೆ ಬಿದ್ದಿರ್ತದೆ. ಆಗ ನಮ್ಮಲ್ಲಿ ಒಂದು ಮಾತುಂಟು, ನಾವು ಕದಿರ್ ಹೆಕ್ಕುವುದು. ಅಂದರೆ ಈ ಕದಿರನ್ನೇ ಹೆಕ್ಕಿ ಜೀವನ ಮಾಡುವಂಥ ಒಂದು ವೃತ್ತಿ ಅಥವಾ ವಿಧಾನ ಅಂತ ಹೇಳುವಂಥದ್ದು, ಅದನ್ನು ಸಂಗ್ರಹ ಮಾಡಿಕೊಂಡು ಕೆಲವರು ಜೀವನವನ್ನು ನಡೆಸುವಂಥ ಕ್ರಮ ಹಿಂದಿನ ಕಾಲದಲ್ಲಿ ಇತ್ತು. ಒಬ್ಬ ಮಹರ್ಷಿಗಿದ್ದ, ಆತ ಇದೇ ರೀತಿಯಾದಂತಹ ಜೀವನವನ್ನು ಮಾಡಿ ಅದನ್ನು ವೃತವನ್ನಾಗಿ ಸ್ವೀಕರಿಸಿ ಆತ ಕೈವಲ್ಯ ಪದವಿಯನ್ನು ಪಡೆದ, ಭಗವಂತನ ಸಾನ್ನಿಧ್ಯವನ್ನು ಸೇರಿದ. ಹಾಗಾದರೆ ಇದೊಂದು ಶ್ರೇಷ್ಠವಾದಂತಹ ವೃತ್ತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಅವನು ಹೇಗೆ ಶ್ರೇಷ್ಠತೆಯನ್ನು ಪಡೆದ ಅಂದರೆ ಅವನೊಂದು ವೃತವನ್ನು ಕೈಗೊಂಡಿದ್ದ. 15 ದಿನಗಳ ಕಾಲ ಈ ರೀತಿಯಾದಂತಹ ಭತ್ತವನ್ನು ಸಂಗ್ರಹಿಸಿ, ಅಂದರೆ ಗದ್ದೆಗಳಲ್ಲಿ ಬಿದ್ದಂತಹ ಭತ್ತವನ್ನು ಸಂಗ್ರಹಿಸಿ ಅದರಿಂದ ಅತಿಥಿ ಸತ್ಕಾರವನ್ನು ಮಾಡುತ್ತ, ಅವನನ್ನು ಪರೀಕ್ಷಿಸಲಿಕ್ಕೋಸ್ಕರ ಭಗವಂತ ಆತನನ್ನು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು, ಆತ ಯಾವಾಗ ಆತ ಆ ಭತ್ತವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ನೋ ಆಗ ಎಲ್ಲ ಅತಿಥಿಯಾಗಿ ಬಂದು ಆತ ಸಂಗ್ರಹಿಸಿದ ಎಲ್ಲವನ್ನು ಕೂಡ ಆತ ಉಂಡುಕೊಂಡು ಹೋಗುವಂಥದ್ದು ಈತ ಉಪವಾಸ ಇರುವಂಥದ್ದು. ಆತನ ವೃತ್ತ ಅಂತೇಳಿದರೆ 15 ದಿನಗಳ ಕಾಲ ಈ ರೀತಿಯಾಗಿ ಮಾಡುವಂಥದ್ದು, 15 ದಿನಗಳ ಕಾಲ ಉಪವಾಸ ಇರುವಂಥದ್ದು. ಈತ ಆ ವೃತ್ತಿಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಪರೀಕ್ಷೆಗೆ ಒಡ್ಡಲ್ಪಟ್ಟವನಾಗಿ ತಿಂಗಳನ್ನು ಕಟ್ಟಲೆ ಆತ ಉಪವಾಸವಿದ್ದು ಆ ಬಂದಂತಹ ಅತಿಥಿಯನ್ನು ಸತ್ಕಾರ ಮಾಡಿ ಸಂತುಷ್ಟಿಗೊಳಿಸಿದ್ದರಿಂದ ಆತ ಶ್ರೇಷ್ಠತೆಯನ್ನು ಪಡೆದು ಅಲ್ಲಿ ಸುಕೃತಿಯನ್ನು ಹೊಂದಿದಂತಹ ಕಥೆಯು ಕೂಡ ಅದು ಪುರಾಣದಲ್ಲಿ ಉಲ್ಲೇಖಗೊಂಡಿದೆ. ಹಾಗಾಗಿ ಈ ವೃತ್ತಿ ಅಂತೇಳುವಂಥದ್ದು, ಈ ವಿಭಾಗ ಅಂತೇಳುವಂಥದ್ದು ಬಹಳ ಶ್ರೇಷ್ಠತೆಯನ್ನು ಪಡೆದಿದೆ. ಹಾಗೆ ಎರಡನೆಯದಾಗಿ ಅಮೃತ ವೃತ್ತಿ ಅಂದರೆ ಅನ್ನಕ್ಕಾಗಿ ಯಾರನ್ನೂ ಬೇಡದೆ ಕೇಳದೆ ಅಯಾಚಿತವಾಗಿ ದೊರಕುವಂಥದ್ದು. ಮನುಷ್ಯ ಕಷ್ಟಪಡಬೇಕು ಅಂತಲೇ ಇಲ್ಲ, ದುಡಿಬೇಕು ಅಂತಲೇ ಇಲ್ಲ, ಅಯಾಚಿತವಾಗಿ ದೊರಕುವಂಥದ್ದು. ಆ ರೀತಿಯಾಗಿ ದಿನವನ್ನು ಕಳೆದುಕೊಳ್ಳುವ
ಕಳೆಯುವವರನ್ನು ನಾವು ನೋಡಿದ್ದೇವೆ. ಹಾಗಾದರೆ ಹೇಗೆ ಅದು ಸಾಧ್ಯ? ಹಿರಿಯರು ಮಾಡಿಟ್ಟಂಥ ಆಸ್ತಿ ಯಥೇಚ್ಛವಾಗಿದ್ದರೆ ಅಲ್ಲಿ ಕುಳಿತು ಉಂಡುಕೊಂಡು ಅಲ್ಲಿ ಜೀವನವನ್ನು ಸಾಗಿಸುವಂಥದ್ದು ಒಂದು ವಿಧಾನ. ಅಥವಾ ಕೆಲವರಿಗೆ ಇದ್ದಕ್ಕಿದ್ದಂತೆ ಲಾಟರಿ ಬರುವಂಥದ್ದು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಆಗುವಂಥದ್ದು, ಆಮೇಲೆ ಆತ ಸಂಪಾದನೆ ಮಾಡಬೇಕು ಅಂತಿಲ್ಲ, ಅದನ್ನೇ ವ್ಯಯ ಮಾಡಿ ಜೀವನವನ್ನು ಆತ ನಡೆಸುವಂಥದ್ದು. ಇನ್ನು ಕೆಲವರು ಶ್ರೀಮಂತರು ಅವರಿಗೆ ಮಕ್ಕಳಾಗದೇ ಇಲ್ಲದಂತಹ ಸಂದರ್ಭದಲ್ಲಿ ಆಗ ದತ್ತು ಸ್ವೀಕಾರವನ್ನು ಮಾಡಿ ಅದರಿಂದ ಜೀವನವನ್ನು ನಡೆಸುವಂಥದ್ದು. ಹಾಗೆ ಮುಖ್ಯವಾಗಿ ಇನ್ನೊಂದು ವಿಭಾಗ ಇದೆ, ಅದೇನೆಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲೂ ಒಂದು ವೃತ್ತಿ ಉಂಟು, ಅನಾಯಿತವಾಗಿ ಈ ರೀತಿಯಾಗಿ ಕುಳಿತುಕೊಂಡು ತಿನ್ನುವಂಥ ವೃತ್ತಿ. ಅದು ಹೇಗೆ ಸಾಧ್ಯ ಅಂತ ಹೇಳಿದರೆ, ಆತ ನಿಗೊಂದು ಕೊಠಡಿ ಕೊಡುವಂಥದ್ದು, ಆ ಕೊಠಡಿಯಲ್ಲಿ ಆತನಿಗೊಂದು ಉದ್ಯೋಗವನ್ನು ಕೊಡೆದುಕೊಳ್ಳುವಂಥದ್ದು, ಆದರೆ ಆತ ಏನು ಕೆಲಸ ಮಾಡುವುದಿಲ್ಲ. ಹಾಗಾದರೆ ಏನು ಕೆಲಸ ಮಾಡದೆ ಅವನಿಗೆ ಸಂಬಳ ಸಿಗುವುದು ಹೇಗೆ? ಆತ ಪ್ರತಿನಿತ್ಯವೂ ಕಿಟಕಿಯ ಬಾಗಿಲ ಆಚೆ ನೋಡುವಂಥದ್ದು, ಬಂದು ಕುಳಿತುಕೊಳ್ಳುವಂಥದ್ದು, ಒಂದೆರಡು ಮ್ಯಾಗಝೀನನ್ನು ಆ ಕಡೆ ಈ ಕಡೆ ತಿರುಗುವಂಥದ್ದು, ಸಾಯಂಕಾಲ ಆದ ಕೂಡಲೇ ಮನೆಗೆ ಹೋಗುವಂಥದ್ದು, ಇದು ಈ ರೀತಿಯಾದ ವೃತ್ತಿ. ಅಂದರೆ ಅವನ ವೃತ್ತಿ ಏನಂದರೆ ಆತನ ಕಾರ್ಯನಿರ್ವಾಹಕ, ಅಂದರೆ ಈ ಕಂಪನಿಯನ್ನು ಯಾವ ರೀತಿ ನಡೆಸಿದರೆ ಅದರಿಂದ ಹೆಚ್ಚು ಲಾಭ ಪಡೆಯಬಹುದು, ಯಾವ ರೀತಿ ಈ ಕಂಪನಿಯ ಕಚ್ಚಾ ವಸ್ತುಗಳನ್ನು ಅಥವಾ ಇದರ ಮಾಡೆಲ್ಗಳನ್ನು ಅಭಿವೃದ್ಧಿಪಡಿಸಿದರೆ ಚೆನ್ನಾಗಿ ಅದು ಗ್ರಾಹಕರಿಗೆ ತಲುಪಿಸಲಿಕ್ಕೆ ಸಾಧ್ಯ ಉಂಟು, ಈ ರೀತಿಯಾದಂಥ ಆಲೋಚನೆಯನ್ನು ಮಾಡಿ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಆತ ಸಲಹೆಯನ್ನು ನೀಡುವುದು ಮಾತ್ರ ಆತನ ಕೆಲಸ. ಆತನಿಗೆ ದೈಹಿಕವಾಗಲಿ ಯಾವುದೇ ರೀತಿಯಾದಂತಹ ಕಷ್ಟ ಅಂತೇಳುವಂಥದ್ದು ಇಲ್ಲ, ಇದು ಅಯಾಚಿತವಾಗಿ ಆತನಿಗೆ ಸಿಗುವಂಥದ್ದು, ಯಾವುದೇ ಕಷ್ಟವನ್ನು ಪಡೆದಂತೆ ಸಿಗುವಂತಹ ಒಂದು ಉದ್ಯೋಗ ಆಗಿರ್ತದೆ. ಇದನ್ನು ನಾವು ಅಮೃತ ವೃತ್ತಿ ಅಂತ ಹೇಳಿದರೂ ಅಲ್ಲಿ ತಪ್ಪಾಗಲಿಕ್ಕಿಲ್ಲ. ಸಾಮಾನ್ಯವಾಗಿ ಇಂಥವರು ಕುಳಿತೇ ಇರುತ್ತಾರೆ. ಹಾಗೆ ಹೆಚ್ಚಿನ ದೊಡ್ಡ ಕಾರ್ಖಾನೆಗಳಲ್ಲಿ ಇಂತಹ ವಿಶೇಷವಾದಂತಹ ವ್ಯಕ್ತಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗೆ ಇದು ಅಮೃತ ವೃತ್ತಿಗೊಂದು ಮುಖ್ಯವಾದ ಉದಾಹರಣೆ. ಹಾಗೆ ಹೊಟ್ಟೆಗಾಗಿ ತೆರೆದು ತಿಂದು ಬರುಕುವಂಥದ್ದು ಮೂರನೆಯದಾದಂಥ ಮೃತ ವೃತ್ತಿ. ಕೆಲವರಿಗೆ ದುಡಿಯಲಿಕ್ಕೂ ಗೊತ್ತಿಲ್ಲ, ಈ ರೀತಿಯಾದಂತಹ ಮೆದುಳು ಖರ್ಚು ಮಾಡಿ ಬುದ್ಧಿವಂತಿಕೆಯನ್ನು ಖರ್ಚು ಮಾಡಿ ಸಂಪಾದನೆ ಮಾಡಲಿಕ್ಕೂ ಗೊತ್ತಿಲ್ಲ, ಹಾಗಂತ ಬದುಕಬೇಕು. ಹೇಗೆ ಬದುಕುವಂಥದ್ದು? ಯಾರೋ ಸಂಬಂಧಿಕರನ್ನು ಪರಿಚಿತರನ್ನು ಕೈಕಾಲುಗಳನ್ನು ಹಿಡಿದು ಭಿಕ್ಷಾನ್ನವನ್ನು ಬೇಡಿ, ಭಿಕ್ಷೆಯನ್ನು ಬೇಡಿ ದುಡಿಯುವಂಥದ್ದು, ಅಥವಾ ಅದನ್ನು ಸಂಪಾದಿಸಿ ಜೀವನ ಕಳೆಯುವಂಥದ್ದನ್ನು ನಾವು ಅದನ್ನು ಮೃತವೃತ್ತಿ ಅಂತ ನಾವು ಕರೀತೇವೆ. ಅದನ್ನೇ ಭಾಗವತ ಕೂಡ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾದರೆ ಭಿಕ್ಷೆ ಅಂತೇಳುವಂಥದ್ದು ಅದು ಕುಳಿತಲ್ಲಿ ಸಿಗುವುದಿಲ್ಲ. ಭಿಕ್ಷೆಯನ್ನು ಬೇಡಿಕೊಂಡು ನಾವು ಮನೆ ಮನೆಗೆ ಹೋಗಬೇಕು, ಬೀದಿ ಬೀದಿ ಅಲಿತಾ ಇರಬೇಕು, ಕೊಟ್ಟರೆ ಕೊಟ್ಟರು ತಿರಸ್ಕಾರದ ನುಡಿಗಳನ್ನು ನಾವು ಕೇಳಬೇಕು, ನೋಡಲಿಕ್ಕೆ ದೃಢಕಾಯವಾಗಿದ್ದು ದುಡಿದು ತಿನ್ನಲಿಕ್ಕೆ ನಿಮಗೇನು ದಾಡಿ ಅಂತ ಹೇಳುವಂಥ ಮಾತನ್ನು ಕೇಳಬೇಕು. ಒಟ್ಟಾರೆಯಾಗಿ ಇದೊಂದು ಹೀನ ವೃತ್ತಿಯಾಗಿರುತ್ತದೆ. ಆದರೆ ಶ್ರೀಮಂತರಲ್ಲೂ ಇಂತಹ ವೃತ್ತಿ ಮಾಡುವವರು ಇದ್ದಾರೆ. ಅಂದರೆ ಹೇಗೆ ಅಂದರೆ ಅಲ್ಲಿ ಅವರೇನು ಭಿಕ್ಷೆಯನ್ನು ಕೇಳುವಂಥದ್ದು ಹಣಕ್ಕಾಗಿ ಅಲ್ಲ, ದೇವರ ಮುಂದೆ ನಿಂತು ಕೇಳುವಂಥ ಭಿಕ್ಷೆ. ಉದಾಹರಣೆಗೆ ಒಂದು ದೇವಸ್ಥಾನ ಇರ್ತದೆ, ಆ ದೇವಸ್ಥಾನ ಅಂತೇಳುವಂಥದ್ದು ಒಂದು ನ್ಯಾಯಾಲಯಕ್ಕೆ ಹೋಗುವ ದಾರಿಯಲ್ಲಿ ಇರುತ್ತದೆ. ಒಬ್ಬ ಶ್ರೀಮಂತ ದಿನನಿತ್ಯವೂ ಅಲ್ಲಿ ದೇವಸ್ಥಾನಕ್ಕೆ ಬರುವಂಥದ್ದು, ದೇವರಲ್ಲಿ ಅಲ್ಲಿ ಬೇಡಿಕೆಯನ್ನು ಸಲ್ಲಿಸುವಂಥದ್ದು, ಬೇಡಿಕೆಯನ್ನು ಸಲ್ಲಿಸಿ ಹೊರಕ್ಕೆ ಬಂದಂಥ ಸಂದರ್ಭದಲ್ಲಿ ದೇವಾಲಯದ ಮುಂದೆ ಸಾಲಾಗಿ ಕುಳಿತಂಥ ಭಿಕ್ಷುಕರಿಗೆ ಅಲ್ಲಿ ಒಂದೊಂದು ರೂಪಾಯಿ ಹಾಕಿಕೊಂಡು ಹೋಗುವಂಥದ್ದು. ಕುತೂಹಲದಿಂದ ಒಬ್ಬ ಭಿಕ್ಷುಕ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಶ್ರೀಮಂತರೇ ನೀವು ದಿನನಿತ್ಯವೂ ದೇವರನ್ನು ಬಂದು ಕೇಳಿಕೊಳ್ತೀರಿ, ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ದೇವರನ್ನು ಏನು ಬೇಡಿಕೊಳ್ಳುತ್ತೀರಿ ಅಂತ. ಆಗ ಅವರು ಹೇಳ್ತಾರೆ, ನಾನು ಇದು ನ್ಯಾಯಾಲಯದ ರಸ್ತೆಯಲ್ಲಿ ಇರುವುದರಿಂದ ನಾನು ದಿನನಿತ್ಯವೂ ನ್ಯಾಯಾಲಯಕ್ಕೆ ಹೋಗುವಾಗ ಇಲ್ಲಿ ದೇವರನ್ನು ಬೇಡಿಕೊಳ್ತೇನೆ, ನನಗೆ ದಿನನಿತ್ಯವೂ ಇಲ್ಲಿ ಉಂಟಾಗುವಂಥ ಅರ್ಥಾತ್ ನನಗೆ ಜಯವು ಉಂಟಾಗುವಂತೆ ದೇವರನ್ನು ಅನುಗ್ರಹಿಸುವಂತೆ ಕೇಳುವಂಥದ್ದು. ಇದರಿಂದ ನನಗೆ ಲಕ್ಷವನ್ನು ಕಟ್ಟಲೆ ಹಣದ ಲಾಭ ಉಂಟಾಗ್ತದೆ, ಆಸ್ತಿ ನನಗೆ ಪ್ರಾಪ್ತಿಯಾಗುತ್ತದೆ, ಹೀಗೆ ದೇವರಲ್ಲಿ ನಾನು ಕೇಳುವಂಥದ್ದು. ಆಗ ಭಿಕ್ಷುಕ ಹೇಳುವಂಥದ್ದು ಇಷ್ಟೇ, ನಾವು ದಿನನಿತ್ಯವೂ ಒಂದು ರೂಪಾಯಿಗಾಗಿ ಇಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದೀವಿ, ನೀವು ಮಾತ್ರ ದೇವರಲ್ಲಿ ಸಹಸ್ರಾರು ಲಕ್ಷ ರೂಪಾಯಿಗಳ ಭಿಕ್ಷೆಯನ್ನು ದೇವರಲ್ಲಿ ಕೇಳುತ್ತಿದ್ದೀರಿ. ಅಂದರೆ ಈ ಭಿಕ್ಷೆ ಅಂತ ಹೇಳುವಂಥದ್ದು ಅದು ಭಿಕ್ಷೆಯೂ ಆಗಿರುತ್ತದೆ, ಇದು ಒಂದು ರೀತಿಯ ಭಿಕ್ಷೆ ಆಗಿರುತ್ತದೆ. ಅಂದರೆ ಈ ಭಿಕ್ಷಾ ವೃತ್ತಿ ಅಂತ ಹೇಳುವಂಥದ್ದು ಒಟ್ಟಾರೆಯಾಗಿ ಅದು ಮೃತವೃತ್ತಿ ಅಂತ ಹೇಳಿ ಅಲ್ಲಿ ಭಾಗವತ ಅಲ್ಲಿ ಹೇಳುತ್ತದೆ. ಹಾಗೆ ಪ್ರಮೃತ ವೃತ್ತಿ ಅಂತ ಹೇಳುವಂಥದ್ದು ಅಂದರೆ ಇದು
ಹೆಚ್ಚಾಗಿ ಕೃಷಿಯನ್ನು ಅವಲಂಬಿಸಿಕೊಂಡು ಇರುವಂಥದ್ದು. ಒಬ್ಬ ಕೃಷಿಕ ದಿನನಿತ್ಯವೂ ಬೆಳಿಗ್ಗೆ ಹೊತ್ತು ನೇಗಿಲನ್ನು ಹಿಡಿದುಕೊಂಡು ಹೋಗಿ ಗದ್ದೆಯನ್ನು ಉತ್ತಿ ಬಿತ್ತಿ ಬೆಳೆಯುತ್ತಾನೆ. ಆದರೆ ಇದು ಯಾಕೆ ಮೃತವೃತ್ತಿಯಂತ ಆಗುತ್ತದೆ ಅಂದರೆ, ಹೀಗೆ ಉತ್ತಿ ಬಿತ್ತಿ ಬೆಳೆಯುವಂಥ ಸಂದರ್ಭದಲ್ಲಿ ಆತ ಉಳುವಾಗ ಅನೇಕ ರೀತಿಯಾದಂತಹ ಕ್ರಿಮಿಗಳು ಅಲ್ಲಿ ನಾಶವಾಗುವಂಥದ್ದು, ಉಳುವಾಗ ಮಣ್ಣಿನಲ್ಲಿ ಲಕ್ಷ ಲಕ್ಷ ಕ್ರಿಮಿಕೀಟಗಳು ಸಾವನ್ನು ಪಡೆಯುವಂಥದ್ದು. ಅದಕ್ಕಾಗಿ ಇದು ಪ್ರಮೃತವೃತ್ತಿ ಅಂತ ಅನ್ನಿಸಿಕೊಳ್ಳಪಡುತ್ತದೆ. ಆದರೆ ಇವರಿಗೆ ಯಾಕೆ ಇವರು ಶ್ರೇಷ್ಠರಾಗ್ತಾರೆ ಅಂದರೆ, ಇವರಲ್ಲಿರುವಂಥ ಕರ್ತವ್ಯ ಅಂತ ಹೇಳುವಂಥದ್ದು, ಇವರಲ್ಲಿರುವಂಥ ನಿಷ್ಠೆ ಅಂತ ಹೇಳುವಂಥದ್ದು, ಈ ಕೃಷಿ ವೃತ್ತಿ ಅಂತ ಹೇಳುವುದಕ್ಕೆ ಅಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವಂಥದ್ದು. ಭಗವಂತನು ಕೂಡ ಅಂಥವರನ್ನು ಅನುಗ್ರಹ ಮಾಡುವಂಥದ್ದು. ಯಾಕೆ ಅನುಗ್ರಹ ಮಾಡುತ್ತಾನೆ ಅಂತ ಹೇಳುವುದಾದರೆ, ಅದಕ್ಕೊಂದು ಕತೆ ಬರ್ತದೆ. ಒಬ್ಬ ರೈತ ಈ ರೀತಿಯಾಗಿ ದಿನನಿತ್ಯವೂ ನಿಷ್ಠೆಯಿಂದ ಉಳುವಂಥ ಸಂದರ್ಭದಲ್ಲಿ ನಾರದ ಮಹರ್ಷಿಗಳಿಗೆ ಅಲ್ಲಿ ಅಚ್ಚರಿ ಕಾಣ್ತದೆ. ಅವರು ಹೋಗಿ ಭಗವಂತನಲ್ಲಿ ಕೇಳ್ತಾರಂತೆ, ಒಬ್ಬ ಕೃಷಿಕನಿಗೆ ನೀವು ದಿನನಿತ್ಯವೂ ಅನುಗ್ರಹ ಮಾಡ್ತೀರಿ, ಆತ ಉತ್ತಂತಹ ಹೊಲದಲ್ಲಿ ಉತ್ತಮವಾದಂಥ ಫಲ ಬರುವಂತೆ ನೀನು ಅನುಗ್ರಹ ಮಾಡ್ತಿ, ಅದೇ ಆ ಕೃಷಿಕನ ಬದಿಯ ಮನೆಯಲ್ಲಿ ದಿನನಿತ್ಯವೂ ನಿನ್ನನ್ನು ಪೂಜಿಸುವಂಥ, ನಿನ್ನ ಭಗವನ್ನಾಮ ಸ್ಮರಣೆ ಮಾಡುವಂಥ ಒಬ್ಬ ಬ್ರಾಹ್ಮಣನನ್ನು ನೀನು ಅಷ್ಟೊಂದು ಚೆನ್ನಾಗಿ ಅನುಗ್ರಹ ಮಾಡ್ತಾ ಇಲ್ಲ. ಆತನಿಗೆ ದಿನನಿತ್ಯ ಬೆಳಗಾದರೆ ಅನೇಕ ತಾಪತ್ರಯಗಳನ್ನು ನೀನು ತಂದು ನೋಡುತ್ತಿ. ಹಾಗಾದರೆ ನಿನ್ನನ್ನು ಸ್ಮರಣೆ ಮಾಡುವವನಕ್ಕಿಂತಲೂ ನಿನ್ನನ್ನು ಸ್ಮರಣೆ ಮಾಡದೇ ಇರುವಂಥ ರೈತನನ್ನು ನೀನು ಅನುಗ್ರಹಿಸಬೇಕಾದ್ರೆ ಇದರ ರಹಸ್ಯ ಏನು ಅಂತ ಕೇಳಿದಾಗ, ಆತ ಪರೀಕ್ಷೆಗಾಗಿ ಒಂದು ವಿಚಾರವನ್ನು ಹೇಳುವಂಥದ್ದು, ಆ ನಾರದರ ಕೈಯಲ್ಲಿ ಒಂದು ಲೋಟ ಹಾಲನ್ನು ಕೊಟ್ಟು ಇದನ್ನು ಹಿಡಿದುಕೊಂಡು ಚೆಲ್ಲದಂತೆ ನೀವು ಭೂಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ ಅಂತ. ನಾರದರಿಗೆ ಅಚ್ಚರಿ ಕಾಣ್ತದೆ. ಆದರೂ ಮರುಪ್ರಶ್ನೆಯನ್ನು ಮಾಡದೆ ಇದನ್ನು ಭಗವಂತನ ಆಜ್ಞೆ ಅಂತ ತಿಳಿದುಕೊಂಡು ಅಲ್ಲಿ ಆ ಒಂದು ಲೋಟ ಹಾಲನ್ನು ಹಿಡಿದುಕೊಂಡು ಭೂಪ್ರದಕ್ಷಿಣೆಯನ್ನು ಮುಕ್ಕಾಲುಗಳಿಗೆಯಲ್ಲಿ ಮಾಡಿ ಬರ್ತಾರಂತೆ, ಆದಷ್ಟು ಬೇಗ ಬಂದು ಬಿಡ್ತಾರಂತೆ. ಹೀಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಾರದರಿಗೆ ಭಗವಂತ ಪ್ರಶ್ನೆ ಮಾಡ್ತಾರಂತೆ, ನಾನು ಹೇಳಿದಂತೆ ಈ ಲೋಟದ ಹಾಲನ್ನು ಹಿಡಿದುಕೊಂಡು ಅದರಲ್ಲಿ ಒಂದೂ ತೊಟ್ಟು ಕೆಳಕ್ಕೆ ಚೆಲ್ಲದಂತೆ ಭೂಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ಮರೆದ್ರಿ, ಆದರೆ ನೀವು ಕೇಳಿದಂಥ ಪ್ರಶ್ನೆಗೆ ಮಾತ್ರ ಈ ನಿಮ್ಮ ಈ ವಿಚಾರದಲ್ಲಿ ಇದೆ ಅಂತ. ಆಗ ನಾರದರು ಅಚ್ಚರಿ ಪಡ್ತಾರೆ, ಹಾಗಾದರೆ ನಾನು ಕೇಳಿದ ಆ ಪ್ರಶ್ನೆಗೂ ಇಲ್ಲಿ ನಾನು ಒಂದು ಲೋಟ ಹಾಲನ್ನು ಹಿಡಿದು ಭೂಪ್ರದಕ್ಷಿಣೆ ಮಾಡಿ ಬಂದದ್ದಕ್ಕೂ ಏನು ವ್ಯತ್ಯಾಸ ಉಂಟು ಅಂತ. ಆಗ ಅಲ್ಲಿ ಭಗವಂತ ಕೇಳ್ತಾನಂತೆ, ನೀವು ಬಾರಿ ಬಾರಿಗೂ ನಾರಾಯಣ ನಾರಾಯಣ ಅಂತ ಹೇಳುತ್ತಲೇ ಇರುತ್ತೀರಿ, ಆದರೆ ಯಾವಾಗ ನಿಮ್ಮ ಲೋಟದಲ್ಲಿ ಹಾಲನ್ನು ನಾನು ಕೊಟ್ಟೆನು, ಅದು ಚೆಲ್ಲಬಾರದೆಂಬಂತಹ ಒಂದು ಆಜ್ಞೆಯನ್ನು ಮಾಡಿದೆನು, ಅದ ನಂತರ ಈ ಲೋಟವನ್ನು ಮರಳಿ ತರುವವರೆಗೆ ನೀವು ಎಷ್ಟು ಬಾರಿ ನಾರಾಯಣನ ಸ್ಮರಣೆಯನ್ನು ಮಾಡಿದಿರಿ? ಆಗ ನಾರದರಿಗೆ ಅಲ್ಲಿ ಒಂದು ರೀತಿಯಾದಂಥ ನಾಚಿಕೆ ಆಯಿತು. ಯಾಕಂದರೆ ಅವರು ಆಗ ಹೇಳ್ತಾರೆ, ನಿಮ್ಮ ಮೇಲೆ ನಾನು ಯಾವುದೇ ರೀತಿಯಾದಂತಹ ಭಕ್ತಿ ಇಲ್ಲದೆ ಆ ರೀತಿ ನಾರಾಯಣನ ಸ್ಮರಣೆ ಮಾಡದೇ ಇರಲಿಲ್ಲ, ಆದರೆ ಆ ಹಾಲು ಚೆಲ್ಲಬಾರದೆಂಬಂತಹ ಒಂದು ಕರ್ತವ್ಯ ಪ್ರಜ್ಞೆ ನನ್ನಲ್ಲಿ ಇದ್ದದ್ದರಿಂದ, ನನ್ನ ಗಮನವೆಲ್ಲವೂ ಈ ಹಾಲು ಚೆಲ್ಲಬಾರದೆಂಬ ಕಡೆ ಇದ್ದದ್ದರಿಂದ ನನಗೆ ನಾರಾಯಣನ ಸ್ಮರಣೆ ಮಾಡಲಿಕ್ಕಾಗಲಿಲ್ಲ ಅಂತ. ಹಾಗೆಯೇ ಇಲ್ಲಿ ಆ ಕೃಷಿಕನು ಕೂಡ ಅಷ್ಟೇ, ದಿನನಿತ್ಯವೂ ಬೆಳಗಿನ ಹೊತ್ತೆದ್ದು ಸಾಯಂಕಾಲದವರೆಗೆ ಅಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿರುವವರೆಗೆ ಆತ ಕರ್ತವ್ಯ ಪರನಾಗಿ ಇರುವಾಗ ಆತನಿಗೆ ದೇವರ ನೆನಪಾಗದೇ ಇರುವುದು ಸಹಜ. ಅದೇ ರೀತಿ ನಾನು ಆತನ ಕರ್ತವ್ಯ ಪರತೆಗೆ ಮೆಚ್ಚಿ ಆತನನ್ನು ಅನುಗ್ರಹ ಮಾಡಿದ್ದೇನೆ ಎಂಬಂಥ ಮಾತನ್ನು ಅಲ್ಲಿ ಭಗವಂತ ಹೇಳ್ತಾನೆ. ಅಂದರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಳಬೇಕು, ಯಾರೇ ಆಗಲಿ ನಾರಾಯಣನ ಭಗವಂತನ ಸ್ಮರಣೆ ಮಾಡುವುದಕ್ಕಿಂತಲೂ ಅವರವರ ಕರ್ತವ್ಯದಲ್ಲಿ ಅವರು ನಿಷ್ಠರಾಗಿ ಇದ್ದಾಗ ದೇವರ ಕೃಪೆಗೆ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗಬಹುದು ಅಂತ. ಹಾಗೆ ಕೊನೆಯದಾಗಿ ಮುಖ್ಯವಾಗಿ ಸತ್ಯಾನೃತ ವೃತ್ತಿ ಅಂದರೆ ಸುಳ್ಳು ಸತ್ಯಗಳ ಬೆರಕೆಗಳ ಜೀವನ, ಇದನ್ನು ಸಾಧಾರಣ ವ್ಯಾಪಾರ ವೃತ್ತಿ ಅಂತ ಹೇಳ್ತೇವೆ. ಒಬ್ಬ ವ್ಯಾಪಾರಿ ಆದವನು ಸುಳ್ಳನ್ನು ಹೇಳಬೇಕು, ಅಲ್ಲಿ ಸತ್ಯವನ್ನು ಹೇಳಬೇಕು. ಕೇವಲ ಸತ್ಯವನ್ನೇ ಹೇಳಿದರೆ ಅವನಿಗೆ ವ್ಯಾಪಾರ ಆಗಲಿಕ್ಕಿಲ್ಲ, ಅಥವಾ ಸುಳ್ಳನ್ನೇ ಹೇಳಿತು ಅಂತಾದರೂ ಅವನಿಗೆ ಗಿರಾಕಿಗಳು ಬರಲಿಕ್ಕೆ ಸಾಧ್ಯವಿಲ್ಲ, ಗ್ರಾಹಕರು ಅಲ್ಲಿಗೆ ದೊರಕಲಿಕ್ಕೆ. ಅವು ಎರಡವನ್ನು ಮಿಶ್ರಣ ಮಾಡಿ ಸಮತೋಲನದಿಂದ ಆತ ಜೀವನವನ್ನು ಮಾಡಬೇಕಾಗ್ತದೆ ಅಥವಾ ವ್ಯಾಪಾರವನ್ನು ಮಾಡಬೇಕಾಗ್ತದೆ, ಅದನ್ನು ಸತ್ಯಾನೃತ ವೃತ್ತಿ. ಒಬ್ಬ ವ್ಯಾಪಾರಿ ಪಕ್ಕದ ಹಳ್ಳಿಯವನಿಂದ ಒಂದಷ್ಟು ಬೆಣ್ಣೆಯನ್ನು ಖರೀದಿ ಮಾಡ್ತಾನಂತೆ. ಬೆಣ್ಣೆಯನ್ನು ಖರೀದಿ ಮಾಡಿದಾಗ ಗಾತ್ರದಲ್ಲಿ ಅಥವಾ ಪ್ರಮಾಣದಲ್ಲಿ ಅದು ಅಷ್ಟಾಗಿ ಇಲ್ಲ ಎಂಬುದು ಈತನ ಗಮನಕ್ಕೆ ಬರ್ತದೆ.
ಗಮನಕ್ಕೆ ಬಂದಾಗ ಅದನ್ನು ಪರೀಕ್ಷಿಸಲಿಕ್ಕೆ ತನ್ನ ಅಂಗಡಿಯಲ್ಲಿದ್ದಂಥ ತಕ್ಕಡಿಯಲ್ಲದನ್ನು ತೂಗಿದಾಗ ಅದು ಆತನ ಸಂಶಯ ಅಂತ ಹೇಳುವಂಥದ್ದು ಸತ್ಯ ಅಂತ ಕಾಣ್ತದೆ. ಅಂದರೆ ಅಲ್ಲಿ ತೂಕದಲ್ಲಿ ಮೋಸ ಆಗಿರೋದು ಅವನಿಗೆ ಗೊತ್ತಾಗ್ತದೆ. ಕೂಡಲೇ ಅವನಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತ ಹೇಳಿ ನೇರವಾಗಿ ದಂಡಾಧಿಕಾರಿ ಹತ್ರ ನ್ಯಾಯಾಧೀಶರ ಬಳಿಗೆ ಹೋಗಿ ಅಲ್ಲಿ ಹೇಳ್ತಾನೆ, ನೋಡಿ ಪಕ್ಕದ ಆ ಹಳ್ಳಿ ಆತನಿಂದ ನಾನು ಬೆಣ್ಣೆಯನ್ನು ಖರೀದಿ ಮಾಡಿದೆ, ಆದರೆ ಆತ ಮೋಸ ಮಾಡಿದ. ಆತನು ಮಾಡಿದ ಮೋಸಕ್ಕಾಗಿ ಆತನ ಹಸುವನ್ನು ನನಗೆ ಕೊಡಿಸಬೇಕು, ಅದಕ್ಕೆ ದಂಡ ವಿಧಿಸಬೇಕು ಅಂತ ಕೇಳಿಕೊಂಡಾಗ ನ್ಯಾಯಾಧೀಶನು ಅದನ್ನು ಪರೀಕ್ಷಿಸಿದಾಗಿ ಈತನು ಹೇಳಿದ್ದು ಸತ್ಯ ಅಂತ ಅವನ ಗಮನಕ್ಕೆ ಬಂದಾಗ ಆ ಹಳ್ಳಿಯ ಆ ರೈತನನ್ನು ಕರೆಸಿ ಅಲ್ಲಿ ಕೇಳ್ತಾನಂತೆ, ಯಾಕೆ ನೀನು ಈ ರೀತಿಯಾಗಿ ಮಾಡಿದೆ? ಅದಕ್ಕಾಗಿ ನಿನಗೆ ದಂಡವನ್ನು ನಾನು ವಿಧಿಸುತ್ತೇನೆ ಅಂತ. ಆಗ ಆತ ಕಟಕಟೆಯಲ್ಲಿ ನಿಂತು ನ್ಯಾಯಾಧೀಶನಿಗೆ ಕೈಮುಗಿದು ಹೇಳ್ತಾನಂತೆ, ನಾನೇನು ತಪ್ಪು ಮಾಡಲಿಲ್ಲ, ಹಾಗಾದರೆ ನನ್ನಿಂದ ಏನು ತೊಂದರೆಯಾಯಿತು? ಹಿಂದಿನ ದಿನ ಆತನ ಅಂಗಡಿಯಲ್ಲಿ ಖರೀದಿಸಿದಂತಹ ಬೆಲ್ಲವನ್ನು ನಾನು ಅದೇ ಪ್ರಮಾಣದ ತೂಕವನ್ನು ಹಾಕಿ ಬೆಣ್ಣೆಯನ್ನು ಇವನಿಗೆ ಕೊಟ್ಟಿದ್ದಾನೆ. ಅವನು ಕೊಡುವಾಗಲೇ ನನಗೆ ಬೆಲ್ಲದಲ್ಲಿ ಮೋಸ ಮಾಡಿದ್ದರಿಂದ ಇವನಿಗೆ ಪ್ರತಿ ಮೋಸ ಆಯಿತು ಅಷ್ಟೇ ಹೊರತು ನನ್ನಿಂದಾದ ತಪ್ಪಲ್ಲ ಅಂತ. ಅಂದರೆ ಇಲ್ಲಿ ನಾವು ಯಾವ ರೀತಿ ಮೋಸದಿಂದ ಮೋಸವನ್ನು ಅನುಭವಿಸಬೇಕಾಗುತ್ತದೆ ಅಥವಾ ವ್ಯಾಪಾರ ಅಂತೇಳುವಂಥದ್ದು ಹೇಗಾಗುತ್ತದೆ ಎಂಬುದಕ್ಕೆ ಇಲ್ಲಿ ಒಂದು ಸ್ಪಷ್ಟವಾದಂಥ ಉದಾಹರಣೆ. ಹಾಗಾಗಿ ಈ ವ್ಯಾಪಾರ ಅಂತೇಳುವಂಥದ್ದು ಅದು ಸತ್ಯಾನೃತ ವೃತ್ತಿ, ಅಲ್ಲಿ ಸ್ವಲ್ಪ ಸುಳ್ಳು ಸ್ವಲ್ಪ ಸತ್ಯ ಅಂತ ಹೇಳುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗೆ ಮುಂದೆ ಮುಖ್ಯವಾಗಿ ಇಲ್ಲಿ ಮೋಸ ಮಾಡಿ ಇದಕ್ಕೆ ದಂಡವಾಗಿ ಯಾವ ರೀತಿ ಅಲ್ಲಿ ವ್ಯಾಪಾರಿಯು ಅಲ್ಲಿ ಅನುಭವವನ್ನು ಪಡೆದನು ಅಥವಾ ಬುದ್ಧಿಯನ್ನು ಪಡೆಕೊಂಡನು ಹೇಳುವುದಕ್ಕೆ ಇನ್ನೂ ಒಂದು ಮುಖ್ಯವಾದ ಮತ್ತೊಂದು ಉದಾಹರಣೆಯನ್ನು ನಾವು ಕೊಡಬಹುದು. ಒಬ್ಬ ಪಂಡಿತನಿದ್ದ, ಒಬ್ಬ ಪುರೋಹಿತನಿದ್ದಂತೆ. ಆ ಪುರೋಹಿತನು ಅಲ್ಲಿ ಬಹಳಷ್ಟು ಆತ ಜ್ಞಾನಿಯಾದ್ದರಿಂದ ತಾನು ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಇರುವುದರಿಂದ ನಾನು ಭಗವಂತನಿಗೆ ಸರಿಸಮಾನ ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ಆತ ಬಂದಿತ್ತು. ಹಾಗಾಗಿ ಆತ ಎಲ್ಲರಲ್ಲೂ ಹೇಳಿಕೊಂಡು ತಿರುಗುತ್ತಿದ್ದ, ನನಗೆ ಶಾಪವನ್ನು ಕೊಡುವಂಥ ಶಕ್ತಿ ಉಂಟು, ವರವನ್ನು ಕೊಡುವಂತಹ ಶಕ್ತಿಯೂ ನನಗೆ ಉಂಟು ಅಂತ ಹೀಗೆ ಹೇಳಿಕೊಂಡು ಬರ್ತಿದ್ದ. ಜನರು ಅದನ್ನು ಒಂದು ರೀತಿಯಾಗಿ ತಿರಸ್ಕಾರದಿಂದಲೂ ಕೆಲವರು ನಂಬುತ್ತಲೂ ಇರುತ್ತಿದ್ದರು. ಹೀಗಿರುವಂಥ ಸಂದರ್ಭದಲ್ಲಿ ಆತ ಒಂದು ಉತ್ತಮವಾದಂಥ ಒಳ್ಳೆಯ ಜಾತಿಯಾದಂತಹ ಹಸುವನ್ನು ಸಾಕಿಕೊಂಡಿದ್ದ. ಯಾಕಂದರೆ ಬ್ರಾಹ್ಮಣನಾದವನಿಗೆ ಒಂದು ಹಸು ಅಂತೇಳುವಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಮನೆಯಲ್ಲಿ ಆಗುವಂಥ ಹೋಮ ಕಾರ್ಯಕ್ಕೂ ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರಗಳಿಗೆ ಹಸುವಿನ ಗೋಮಾಯ, ಗೋಮೂತ್ರ, ಹಾಲು ಅಂತೇಳುವಂಥದ್ದು ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಬ್ರಾಹ್ಮಣರ ಮನೆಯಲ್ಲೂ ಹಸು ಅಂತೇಳುವಂಥದ್ದು ಅದು ಸರ್ವಸಾಮಾನ್ಯ. ಹಾಗೆ ತನ್ನ ಮನೆಯ ಮುಂದೆ ಈತ ಒಂದು ಉತ್ತಮ ಜಾತಿಯ ಹಸುವನ್ನು ಸಾಕಿಕೊಂಡಿದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಒಬ್ಬ ದಾರಿ ಹೋಕ, ಆತ ಖದೀಮನಾಗಿದ್ದ, ಆತ ಈ ಹಸುವಿನ ಸೌಂದರ್ಯವನ್ನು ಕಂಡು ಅಲ್ಲಿ ಬಹಳ ಮಾರುಹೋದ. ಆಹಾ, ಇದರ ಕೆಚ್ಚಲು ಎಷ್ಟು ಚೆನ್ನಾಗಿದೆ, ಇದರ ಮೈಬಣ್ಣ ಎಷ್ಟು ಚೆಂದಾಗಿದೆ, ಇದರ ಕೊಂಬು ಬಾಲ ಈ ರೀತಿಯಾಗಿ ಅದರ ಸೌಂದರ್ಯವನ್ನು ನೋಡುತ್ತಾ ಅದರ ಬೆನ್ನನ್ನು ಸವರುತ್ತಾ ನಿಂತುಕೊಂಡು ಬಿಟ್ಟ. ಅದೇ ಸಂದರ್ಭದಲ್ಲಿ ಇನ್ನೊಬ್ಬ ದಾರಿ ಹೋಕ ಬಂದು ಇವನ ಹಸುವನ್ನು ಹತ್ತಿರ ಇರುವುದನ್ನು ಗಮನಿಸಿ ಅಲ್ಲಿ ಪ್ರಶ್ನೆ ಮಾಡ್ತಾನಂತೆ, ಇದು ನಿಮ್ಮದ ಅಂತ. ಹೌದು ಹೌದು ಅಂತ ಸುಳ್ಳು ಹೇಳಿಬಿಡ್ತಾನೆ. ಅದಾದ ನಂತರ ಇದನ್ನೇನಾದರೂ ನೀವು ಮಾರುವ ಇಚ್ಛೆ ಇದೆಯೋ ಅಂತ. ಆಗ ಹೇಗಿದ್ದರೂ ನಾನು ದುಬಾರಿ ಬೆಲೆಯನ್ನು ಹೇಳಿದರೆ ಈತ ಕೊಂಡುಕೊಳ್ಳಿಕ್ಕಿಲ್ಲ ಎಂಬಂಥ ಗರ್ವದಿಂದ ಒಂದು 5,000 ರೂಪಾಯಿ ಕೊಟ್ಟರೆ ಇದನ್ನು ಈಗಲೇ ನಾನು ಮಾರಿಬಿಡುತ್ತೇನೆ ಅಂತ ಉತ್ತರವನ್ನು ಕೊಡ್ತಾನೆ. ಆತನಲ್ಲಿ ಹಣವಿದ್ದಂಥ ಕಾರಣ ಆ ಹಸುವನ್ನು ಈತ 5,000 ರೂಪಾಯಿ ಕೊಟ್ಟು ಅದನ್ನು ಬಿಡಿಸಿಕೊಂಡು ಹೋಗುವಂತ. ಹೀಗೆ ಬಿಡಿಸಿಕೊಂಡು ಹೋದಂಥ ಸಂದರ್ಭದಲ್ಲಿ ತಕ್ಷಣವೇ ಆ ಮನೆಯೊಳಗಿದ್ದಂತಹ ಆ ಹಸುವಿನ ಯಜಮಾನನಾದಂಥ ಪುರೋಹಿತ ಹೊರಕ್ಕೆ ಬರ್ತಾನೆ. ಅವನ ಮನಸ್ಸಿಗೆ ಅಲ್ಲಿ ಕಾಣ್ತದೆ, ಇಲ್ಲಿ ನಾನು ಕಟ್ಟಿದ್ದಂಥ ಹಸು ಎಲ್ಲಿ ಹೋಯಿತು ಅಂತ. ಅಷ್ಟರಲ್ಲಿ ತಪ್ಪಿಸಿಕೊಳ್ಳಲಿಕ್ಕಾಗದೆ ಹಣವನ್ನು ಪಡೆದುಕೊಂಡಂತೆ ಈ ಕದೀಮ ಹಸುವಿಗೆ ಕಟ್ಟಲ್ಪಟ್ಟ ಹಗ್ಗವನ್ನು ತನ್ನ ಕತ್ತಿಗೆ ಹಾಕಿಕೊಂಡು ಒಂದೆರಡು ಎಸಳು ಹುಲ್ಲನ್ನು ಬಾಯಿಗಿಟ್ಟುಕೊಂಡು ಅಲ್ಲಿ ನಿಂತು ಬಿಡ್ತಾನಂತೆ. ಅಚ್ಚರಿಯಿಂದ ಅಲ್ಲಿ ಬ್ರಾಹ್ಮಣ ಪ್ರಶ್ನೆ ಮಾಡ್ತಾನೆ, ನಾನು ಈ ಕಟ್ಟಿದಂಥ ಸ್ಥಳದಲ್ಲಿ ಹಸುವಿಲ್ಲ, ಬದಲಾಗಿ ಒಬ್ಬ ಮನುಷ್ಯ ಕುತ್ತಿಗೆಗೆ ಹಗ್ಗ ಹಾಕಿ ನಿಂತಿದ್ದಾನೆ. ಅವನನ್ನೇ ಪ್ರಶ್ನೆ ಮಾಡ್ತಾನೆ, ಯಾರು ನೀನು, ಯಾಕೆ ನೀನು ಈ ರೀತಿಯಾಗಿ ಹಗ್ಗವನ್ನು ಹಾಕಿಕೊಂಡು ನಿಂತಿದ್ದ. ಆಗ ಆತ ಹೇಳ್ತಾನೆ, ನಾನು ಮನುಷ್ಯನೇ ಆಗಿದ್ದೆ, ಆದರೆ ಹಿಂದೆ ನಾನು ಒಂದು ಸಮಯದಲ್ಲಿ ತಪ್ಪು ಮಾಡಿದ ಕಾರಣ, ನೀವು ನನಗೆ ಹಸುವಾಗಿ ಅಂತ ಶಾಪ ಕೊಟ್ಟ ಕಾರಣ, ನಾನು ಹಸುವಾಗಿ ಅನೇಕ ದಿನಗಳ ಕಾಲ ನಿಮ್ಮ ಸೇವೆಯನ್ನು ಮಾಡುತ್ತಾ ನಿಮಗೆ ಹಾಲನ್ನು ಕೊಡುತ್ತಾ ಇದ್ದೆ,
ಈಗ ನನ್ನ ಶಾಪ ಅಂತೇಳುವಂಥದ್ದು ವಿಮೋಚನೆಯಾಗಿದೆ. ಹಾಗಾಗಿ ಮತ್ತೆ ಪುನಃ ನಾನು ಮನುಷ್ಯನಾಗಿದ್ದೇನೆ. ನೀವು ಕೊಡುವಂಥ ಶಾಪ ಅಥವಾ ಆ ಅನುಗ್ರಹ ಅಂತೇಳುವಂಥದ್ದು ಬಹಳ ಅಪಾರವಾದದ್ದು ಅಂತ ಹೇಳಿದಾಗ ಅಲ್ಲಿ ಅವನಿಗೆ ಅದು ಸುಳ್ಳು ಅಂತ ಗೊತ್ತಿದ್ದರೂ ಅದನ್ನು ಪ್ರತಿಪಾದಿಸಿಕೊಳ್ಳಿಕ್ಕೆ ಅದನ್ನು ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಆಗಲೇ ಅಲ್ಲಿ ಕೆಲವು ಜನರು ನೆರೆದಿದ್ದರು. ಅವರ ಮುಂದೆ ನನಗೆ ಆ ಶಕ್ತಿ ಇಲ್ಲ ಅಂತ ಹೇಳಿಕೊಳ್ಳಲಿಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ಹೀಗೆ ಈ ರೀತಿಯಾದಂತಹ ಜೀವನ ಅಂದರೆ ಈ ಸುಳ್ಳು ಸತ್ಯಗಳನ್ನು ಹೇಳಿ ಬದುಕುವಂಥದ್ದು ಕೂಡ ಅದೊಂದು ರೀತಿಯಾದಂಥ ಜೀವನ ಅಂತೇಳುವಂಥದ್ದು ಭಾಗವತದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಇನ್ನು ಕೊನೆಯದಾಗಿ ಅಲ್ಲಿ ಶ್ವಾವೃತ್ತಿ ಅಂದರೆ ನಾಯಿಯ ಬಾಳು. ನಾವು ಹೇಳ್ತೇವೆ ನನ್ನ ಬಾಳು ಅಂತ ಹೇಳೋದು ನಾಯಿ ಪಾಡಾಯಿತು, ನಾಯಿ ಬಾಳಾಯಿತು ಅಂತ ಹೇಳುವಂಥದ್ದು ಕೇಳ್ತೇವೆ. ಅಂದರೆ ಹೊಟ್ಟೆ ಪಾಡಿಗಾಗಿ ಅಯೋಗ್ಯರಿಗೆ ಅಡ್ಡ ಬಿದ್ದು ಬದುಕುವುದು, ನಾವು ಅದನ್ನು ಬಕೆಟ್ ಹಿಡಿಯುವುದು ಅಂತ ಹೇಳ್ತೇವೆ. ನಮ್ಮಿಂದ ಕೆಲಸ ಮಾಡಲಿ ಸಾಧ್ಯ ಇಲ್ಲ. ಇನ್ನೊಬ್ಬನನ್ನು ಮೆಚ್ಚಿಸುವಂಥದ್ದು, ಹೊಗಳುವಂಥದ್ದು, ಅವನು ಏನಾದರೂ ಕೊಟ್ಟದ್ದನ್ನು ಪಡ್ಕೊಂಡು ಜೀವನವನ್ನು ಮಾಡುವಂಥದ್ದು. ಅವನು ಎಷ್ಟೇ ಬಯಲಿ, ಎಷ್ಟೇ ನಮ್ಮನ್ನು ತಿರಸ್ಕಾರ ಮಾಡಲಿ, ಅದಕ್ಕೆ ಬೇಸರ ಪಟ್ಟುಕೊಳ್ಳದೆ ಆತನನ್ನು ಆಶ್ರಯದಲ್ಲಿ ಬದುಕುವಂಥದ್ದು, ಅದನ್ನು ನಾವು ಶ್ವಾವೃತ್ತಿ ಅಂತ ಹೇಳ್ತೇವೆ. ಹಾಗೆ ನೀಚರ ಮುಂದೆ ತಲೆ ಬಗ್ಗಿಸಿ ಅವರ ಅನುಗ್ರಹದಿಂದ ಬದುಕುವಂಥ ದೈನ್ಯ ಬದುಕು ಹೆಚ್ಚಿನವರಿಗೆ ಇದು ಅನಿವಾರ್ಯವಾದಂಥ ವೃತ್ತಿ. ಹಿಂದಿನ ಕಾಲದಲ್ಲಿ ಗುಲಾಮರಂತೂ ಹೇಳ್ತೇವೆ. ಗುಲಾಮರಂದರೆ ಯಾವುದೋ ಒಂದು ಕಾರಣಕ್ಕೆ ಅವರ ಗುಲಾಮ ವೃತ್ತಿಯನ್ನು ಅನುಸರಿಸಿಕೊಂಡು ಬದುಕುವಂಥದ್ದು ಅದು ಶ್ವವೃತ್ತಿಯಾಗಿರ್ತದೆ. ಆದ್ದರಿಂದ ಮನುಷ್ಯನಾದವನು ಒಂದು ವೃತ್ತಿಯಿಂದ ಅಥವಾ ಅಮೃತ ವೃತ್ತಿಯಿಂದ ಬದುಕಿ ಅಲ್ಲಿ ಶ್ರೇಷ್ಠತೆಯನ್ನು ಪಡೆಯುವಂಥದ್ದೇ ಬಹಳ ಶ್ರೇಷ್ಠವಾದುದು. ಆದ್ದರಿಂದ ನಾವಾದರೂ ಕೂಡ ಸಾಧ್ಯವಾದಷ್ಟು ಆ ಅಮೃತ ವೃತ್ತಿಯನ್ನು ಅಥವಾ ಶ್ರವೃತ್ತಿಯನ್ನು ಅನುಸರಿಸಿ ಜೀವನದಲ್ಲಿ ಭಗವಂತನ ನಾಮಸ್ಮರಣೆಗಳನ್ನು ಮಾಡುತ್ತಾ ಸುಕೃತಿಯನ್ನು ಪಡೆಯಬಹುದು ಎಂಬ ಮಾತುಗಳನ್ನು ಹೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ. Yeah.